ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಅಶ್ವಿನಿ ಅರಿವು. ರೀಸೆಂಟಾಗಿ ನಾನು ಬಸವನಗುಡಿನಲ್ಲಿರುವಂಥ ಶ್ರೀರಾಮಕೃಷ್ಣ ಆಶ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದೆ. ಐ ಹೋಪ್ ಆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಅದೇ ರೀತಿ ಬಸವನಗುಡಿನಲ್ಲಿ ಇನ್ನೂ ನೋಡುವಂಥ ಸುಮಾರು ಪ್ಲೇಸಸ್ಗಳಿದೆ. ಸೊ ಆದ್ದರಿಂದ ನಾನು ಶ್ರೀರಾಮಕೃಷ್ಣ ಆಶ್ರಮವನ್ನು ವಿಸಿಟ್ ಮಾಡಿದ ನಂತರ ಅಲ್ಲೇ ಇದ್ದಂತಹ ಇನ್ನೂ ಕೆಲವು ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಕೊಂಡು ಬಂದೆ. ನನಗಂತೂ ಪ್ಲೇಸಸ್ಸು ತುಂಬಾ ಇಷ್ಟ ಆಯಿತು. ಏನಕ್ಕಂತಂದರೆ ಆಲ್ರೆಡಿ ನಾನು ದೊಡ್ಡ ಗಣೇಶ ಟೆಂಪಲ್ನ ವಿಸಿಟ್ ಮಾಡಿದ್ದೆ, ಬಟ್ ಅಲ್ಲೇ ಇದ್ದಂತಹ ಶ್ರೀಕೃಷ್ಣ ಟೆಂಪಲ್ನ ನಾನು ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಅದನ್ನು ನೋಡಿದ್ದು, ನನಗೆ ತುಂಬಾ ಖುಷಿ ಕೊಡ್ತು. ಸೊ ಆದ್ರಿಂದ ಇವತ್ತಿನ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಸಹ ಬಸವನಗುಡಿನಲ್ಲಿರುವಂಥ ದೊಡ್ಡ ಗಣೇಶ ಟೆಂಪಲ್ ಹಾಗೆ ಶ್ರೀಕೃಷ್ಣ ಟೆಂಪಲ್ನ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಕೊಂಬರೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ನನ್ನ ಚಾನೆಲ್ನ ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು, ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೋಡಬಹುದು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಬಸವನಗುಡಿನಲ್ಲಿರುವಂಥ ದೊಡ್ಡ ಗಣೇಶ ಟೆಂಪಲ್ ಹಾಗೆ ಶ್ರೀಕೃಷ್ಣ ಟೆಂಪಲ್ನ ನೋಡ್ಕೊಂಡ್ಬರೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಬಸವನಗುಡಿನಲ್ಲಿರುವಂಥ ಶ್ರೀ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನೋಡ್ತಾ ಇರಬಹುದು, ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ಆ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ಸೊ ಆದ್ದರಿಂದ ನಾನು ಕಂಪ್ಲೀಟ್ ದೇವಸ್ಥಾನ ನಿಮಗೆ ತೋರಿಸೋದಕ್ಕಾಗಿಲ್ಲ. ಸೊ ಆದ್ದರಿಂದ ಗಣಪತಿಯ ಫೋಟೋನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡಬಹುದು. ಈ ದೇವಸ್ಥಾನದೊಳಗಡೆ ಇರುವಂಥ ಗಣಪತಿ 18 ಅಡಿ ಉದ್ದ ಹಾಗೆ 16 ಅಡಿ ಅಗಲ ಇದೆ. ತುಂಬಾ ಚೆನ್ನಾಗಿದೆ, ನೀವೆಲ್ಲೂ ನೋಡಿರಲ್ಲ ಇಷ್ಟು ದೊಡ್ಡದಾದ ಗಣಪತಿನ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಟೆಂಪಲ್ ಒಳಗಡೆ ಇರೋದು. ಇಲ್ಲಿ ನೀವು ನೋಡ್ತಾ ಇರುವಂಥ ಗಣೇಶನ ಮೂರ್ತಿಯನ್ನು ಒಂದೇ ಬಂಡೆಕಲ್ಲಿನಲ್ಲಿ ಕೆತ್ತಿರೋದು, ತುಂಬಾ ದೊಡ್ಡದಾಗಿದೆ. ಸೊ ಆದ್ದರಿಂದ ಇದನ್ನು ಒಂದು ಬೆಸ್ಟ್ ಟೂರಿಸಂ ಪ್ಲೇಸ್ ಅಂತ ಕೂಡ ಕರೀತಾರೆ. ಇಲ್ಲಿ ನೀವು ನೋಡ್ತಾ ಇರೋದು ದೇವಸ್ಥಾನದ ಹೊರಭಾಗ. ಇಲ್ಲಿ ತುಂಬಾ ವಿಶಾಲವಾಗಿದೆ, ಅಷ್ಟೇ ಅಲ್ಲ ಒಂದು ಪೀಸ್ಫುಲ್ ಆಗಿರುವಂಥ ಪ್ಲೇಸ್ ಅಂತಲೇ ಹೇಳಬಹುದು. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಪ್ಲೇಸ್ನ ವಿಸಿಟ್ ಮಾಡಿ. ದೊಡ್ಡ ಗಣಪತಿ ದೇವಸ್ಥಾನದ ಪಕ್ಕ ದೊಡ್ಡ ಬಸವಣ್ಣನ ದೇವಸ್ಥಾನ ಕೂಡ ಇದೆ. ಸೊ ಆದ್ರಿಂದ ಅದನ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈಗ ನಾನು ದೊಡ್ಡ ಬಸವಣ್ಣ ದೇವಸ್ಥಾನವನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ಪ್ರತಿ ವರ್ಷ ಇಲ್ಲಿ ಕಡಲೆಕಾಯಿ ಪರ್ಸೆ ಅಂತ ಮಾಡ್ತಾರೆ. ಬಸವನಗುಡಿ ಕಡಲೆಕಾಯಿ ಪರ್ಸೆನಲ್ಲಿ ಈ ರೀತಿ ರಾಶಿ ರಾಶಿ ಕಡಲೆಕಾಯಿನ ಹಾಕೊಂಡು ಜಾತ್ರೆ ತರ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ಕಡಲೆಕಾಯಿ ಪರಿಸೆ ಹೇಗೆ ನಡೆಯುತ್ತೋ ಅದರ ಒಂದು ಚಿತ್ರಣವನ್ನು ಗೊಂಬೆಗಳ ಮುಖಾಂತರ ನಮಗೆ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ನೋಡೋದಕ್ಕೆ. ಇನ್ನು ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ವೋ, ಮಿಸ್ ಮಾಡಿದೆ ಈ ಪ್ಲೇಸ್ನ ಒನ್ ಟೈಮ್ ವಿಸಿಟ್ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ದೊಡ್ಡ ಬಸವಣ್ಣ ಟೆಂಪಲ್ ಹಾಗೆಯೇ ಈ ಕಡಲೆಕಾಯಿ ಪರಿಸೆಗೆ ಒಂದು ಸ್ಟೋರಿ ಕೂಡ ಇದೆ. ಹಿಂದೆ ಇಲ್ಲಿ ಸುಂಕೇನಹಳ್ಳಿ ಅನ್ನೋ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿರುವಂಥ ರೈತರೆಲ್ಲ ಹೆಚ್ಚು ಕಡಲೆಕಾಯಿ ಬೆಳೆನ ಬೆಳೀತಾ ಇದ್ರು. ಹೀಗಿರುವಂಥ ಸಂದರ್ಭದಲ್ಲಿ ಯಾವಾಗಲೂ ಅಲ್ಲಿಗೆ ಒಂದು ಬಸವಣ್ಣ ಬಂದು ಅಲ್ಲಿರುವಂಥ ಕಡಲೆಕಾಯಿನೆಲ್ಲ ತಿಂದು ಬೆಳೆನೆಲ್ಲ ನಾಶ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಆಗ ಅಲ್ಲಿರುವಂಥ ಜನ ಎಲ್ಲ ಬಸವಣ್ಣನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ನಾವು ಜೀವನ ನಡೆಸ್ತಾ ಇರೋದೇ ಇದರಿಂದ, ಇದನ್ನೆಲ್ಲ ನೀನು ತಿನ್ಕೊಂಡ್ಬಿಟ್ಟೆ ನಮಗೆ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಸೊ ಆದ್ರಿಂದ ನಿಮಗೊಂದು ದೇವಸ್ಥಾನವನ್ನು ಕಟ್ಟಿ ವರ್ಷಕ್ಕೊಮ್ಮೆ ಬೆಳೆಯುವಂಥ ಬೆಳೆಯ ಮೊದಲ ಫಸಲನ್ನು ನಿಮಗೆ ನೈವೇದ್ಯಕ್ಕೆ ಮಾಡ್ತೀವಿ ಅಂತ ಕೇಳ್ಕೋತಾರಂತೆ. ಸೊ ಆಗಿಂದ ಬಸವಣ್ಣ ಬೆಳೆನೆಲ್ಲ ನಾಶ ಮಾಡೋದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ದೊಡ್ಡ ಬಸವಣ್ಣನ ದೇವಸ್ಥಾನ ಹಾಗೆ ಕಡಲೆಕಾಯಿ ಪರ್ಸೆಗೆ ಇರೋವಂಥ ಹಿಂದಿನ ಸ್ಟೋರಿ ಇದೇನೆ. ಸೊ ಈಗ ಮುಂದೆ ನೀವು ನೋಡ್ತಾ ಇದ್ದೀರಲ್ಲ, ಅದೇ ದೊಡ್ಡ ಬಸವಣ್ಣನ ದೇವಸ್ಥಾನ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಮುಂದೆ ನಿಮಗೆ ಕಾಣಿಸಿದೆ ದೊಡ್ಡ ಬಸವಣ್ಣನ ಒಂದು ಮೂರ್ತಿ ಕಾಣುತ್ತೆ. ಇದು ಕೂಡ ಕಲ್ಲಿನಿಂದನೇ ಮಾಡಿರೋದು. ಆ್ಯಕ್ಚುಲಿ ಇಲ್ಲಿರೋರು ಹೇಳೋ ಪ್ರಕಾರ ಮುಂದೆ ಕಾಣಿಸ್ತಾ ಇರುವಂಥ ಬಸವಣ್ಣನ ಸ್ಟ್ಯಾಚು ಬೆಳೀತಾನೆ ಇದೆಯಂತೆ. ಸೊ ಇನ್ನೂ ಜಾಸ್ತಿ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಮೇಲ್ಗಡೆ ಅಲ್ಲಿ ತ್ರಿಶೂಲ ಥರ ಕಾಣಿಸ್ತಾ ಇದೆಯಲ್ಲ, ಅದನ್ನು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಬಂದಿದ್ದು ನನಗೆ ತುಂಬಾ ಸಮಾಧಾನ ಅನ್ನಿಸ್ತು. ದೇವಸ್ಥಾನ ಅಂತಂದ್ರೇ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳಬಹುದು. ಸೊ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ದೇವರ ದರ್ಶನವನ್ನು ಮಾಡಿಕೊಂಡು ಈಗ ಮತ್ತೆ ಹೊರಟಿದ್ದೀನಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ತುಂಬಾ ವಿಶಾಲವಾಗಿದೆ.
ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಬಸವನಗುಡಿನಲ್ಲಿರುವಂಥ ದೊಡ್ಡ ಗಣಪತಿ ದೇವಸ್ಥಾನ ಹಾಗೆ ದೊಡ್ಡ ಬಸವಣ್ಣನ ದೇವಸ್ಥಾನನ ನಿಮಗೆ ತೋರಿಸ್ಕೊಟ್ಟೆ. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಕೃಷ್ಣನ ದೇವಸ್ಥಾನ ಕೂಡ ಇದೆಯಂತೆ. ಸೊ ಆದ್ದರಿಂದ ಇವಾಗ ಆ ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀನಿ. ಹಾಗೆ ನನ್ನ ಜೊತೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನೀವು ಮುಂದೆ ನೋಡ್ತಾ ಇರೋದು ಶ್ರೀ ಗೋವರ್ಧನ ಕ್ಷೇತ್ರ. ಇದು ಕೂಡ ಬಸವನಗುಡಿನಲ್ಲೇ ಇರೋದು. ಇದರೊಳಗಡೆ ಕೃಷ್ಣನ ಮೂರ್ತಿಯನ್ನು ಇಟ್ಟಿದ್ದಾರೆ. ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದೇ ಫಸ್ಟ್ ಟೈಮ್ ನಾನು ಈ ಟೆಂಪಲ್ನ ವಿಸಿಟ್ ಮಾಡ್ತಾ ಇರೋದು. ಸೊ ಬನ್ನಿ ಈಗ ಒಳಗಡೆ ಹೇಗೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ, ಫುಲ್ ಒಂಥರ ಗುಹೆ ಥರ ಇದೆ. ತುಂಬ ದೇವಸ್ಥಾನಗಳನ್ನ ನೋಡಿದ್ದೀನಿ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಟೆಂಪಲ್ ಅಂತಲೇ ಹೇಳಬಹುದು. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಸುತ್ತ ಬಂಡೆಕಲ್ ಥರ ಇದೆ, ಒಬ್ಬರೇ ಹೋಗೋಷ್ಟು ದಾರಿ. ಸೊ ನೋಡಿ, ಫೈನಲಿ ದೇವರಿರುವಂಥ ಪ್ಲೇಸ್ಗೆ ಬಂದಿದ್ದೀನಿ. ಮುಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಕೃಷ್ಣನ ಮೂರ್ತಿ. ಇದೊಂಥರ ಡಿಫ್ರೆಂಟ್ ಆಗಿರುವಂಥ ದೇವಸ್ಥಾನ ಅಂತಲೇ ಹೇಳಬಹುದು. ಬಿಕಾಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಇನ್ನೂ ಒಂಥರ ರಿಲ್ಯಾಕ್ಸ್ ಫೀಲ್ ಆಯಿತು. ಸುತ್ತ ಗುಹೆ ಥರ ಇದೆ, ಮಧ್ಯದಲ್ಲಿ ಕೃಷ್ಣನ ಮೂರ್ತಿಯನ್ನು ಇಟ್ಟಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕೂತು ನಂತರ ತೀರ್ಥ ಪ್ರಸಾದವನ್ನು ತಗೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಶ್ರೀ ಗೋವರ್ಧನ ಕ್ಷೇತ್ರ ಯಾವ ರೀತಿ ಇದೆ ಅಂತ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಏನಕ್ಕಂತಂದರೆ ಸುತ್ತ ಬರೀ ಗುಹೆ ಥರನೇ ಅನಿಸುತ್ತೆ, ಜಸ್ಟು ಒಬ್ಬರು ಹೋಗೋಷ್ಟು ದಾರಿ ಬಿಟ್ಟಿರ್ತಾರೆ ಅಷ್ಟೇ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ಹಾಗೆ ಮುಂದೆ ಬಂದರೆ ಒಂದು ಪುಟ್ಟದಾಗಿರುವಂಥ ಗೋಶಾಲೆ ಕೂಡ ಇದೆ. ಕೃಷ್ಣ ಇದ್ದಾರೆ ಅಂತಂದಮೇಲೆ ಅಲ್ಲಿ ಗೋಶಾಲೆ ಕೂಡ ಇದ್ದೇ ಇರುತ್ತೆ. ಅದೇ ರೀತಿ ಗೋವರ್ಧನ ಕ್ಷೇತ್ರದಲ್ಲೂ ಕೂಡ ಒಂದು ಪುಟ್ಟದಾಗಿರುವಂಥ ಗೋಶಾಲೆ ಕೂಡ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ, ದೊಡ್ಡ ಬಸವಣ್ಣ ದೇವಸ್ಥಾನ ಹಾಗೆ ಗೋವರ್ಧನ ಕ್ಷೇತ್ರದ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.